ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಉಳುವಿ ಕ್ಷೇತ್ರಕ್ಕೆ ಬಂದಿದ್ವಿ. ಇಲ್ಲಿನ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾವು ಇಲ್ಲಿರುವ ಇನ್ನೊಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ನೋಡೋಣ. ಇವತ್ತು ನಾವು ಹೋಗ್ತಾ ಇರೋದು ಶಿವಪುರ ಐಲ್ಯಾಂಡ್ ಅಂತ ಹೇಳಿಬಿಟ್ಟು. ಇದು ಉಳುವಿ ದೇವಸ್ಥಾನದಿಂದ ಸುಮಾರು ಒಂದು 14 ಕಿಲೋಮೀಟ್ರು ಕಾಡಿನ ಒಳಗಡೆ ಇದೆ. ಕಾಡಿನ ಒಳಗಡೆ ಇರುವಂಥ ದಟ್ಟವಾದ ಅರಣ್ಯದಲ್ಲಿರುವಂಥ ರೂಟ್ನ ಬಳಸ್ಕೊಂಡು ನಾವು ಇಲ್ಲಿಗೆ ರೀಚ್ ಆಗಬೇಕು. ಸೊ ಇದು ಕಾಳಿ ರಿವರ್ಗೆ ಅಡ್ಡಲಾಗಿ ಕಲ್ತಿರುವಂಥ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್. ಇನ್ನು ಉಳುವಿ ಸುತ್ತಮುತ್ತಲು ನೋಡಬೇಕಾಗಿರುವಂಥ ಇನ್ನು ಅನೇಕ ಸುಂದರವಾದಂಥ ಪ್ಲೇಸಸ್ಗಳಿದ್ದಾವೆ. ಎಲ್ಲ ಪ್ಲೇಸಸ್ನೂ ನಾವು ವಿಸಿಟ್ ಮಾಡ್ತೀನಿ ಮತ್ತು ನಿಮಗೆ ಸಹ ತೋರಿಸ್ತೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಾವು ಇವತ್ತು ಹೋಗ್ತಾ ಇರುವಂಥ ಶಿವಪುರ ಐಲ್ಯಾಂಡ್ ಕಂಪ್ಲೀಟ್ ದಟ್ಟವಾದಂಥ ಅರಣ್ಯದಲ್ಲಿರುವಂಥ ರೋಡ್ನ ಬಳಸ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂದರೆ ಈ ಥರದ್ದು ನಾವು ಜೀಪ್ಗಳಲ್ಲಿ ಮಾತ್ರ ಸಾಧ್ಯ. ಸೊ ನಾವು ಕಂಪ್ಲೀಟ್ ಫ್ಯಾಮಿಲಿ ಹೋಗಿರೋದ್ರಿಂದ ನಾವು ಎರಡು ಈ ಥರ ಜೀಪ್ಗಳನ್ನ ಬುಕ್ ಮಾಡಿದ್ವಿ. ಪ್ರತಿ ಜೀಪಲ್ಲೂ 6 ಜನಕ್ಕೆ ಮಾತ್ರ ಅಲೋ ಮಾಡ್ತಾರೆ ಮತ್ತು ಆ ಡ್ರೈವರೇ ನಮಗೆ ಗೈಡಾಗಿ ಕೂಡ ಹೆಲ್ಪ್ ಮಾಡ್ತಾರೆ. ಅಲ್ಲಿನ ಪ್ಲೇಸಸ್ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಸೊ ಈ ರೂಟಲ್ಲಿ ಬರುವಂಥ 2 to 3 ಪ್ಲೇಸಸ್ನ ಅವರು ಕವರ್ ಮಾಡ್ತಾರೆ. ಅರೌಂಡ್ 3 to 4 ಅವರ್ಸ್ ಜೀಪ್ ರೈಡ್ ನಮಗೆ ಕೊಡ್ತಾರೆ. ಸೊ ಅವರು ಒಂದು 1600 ರುಪೀಸ್ ಥರ ಚಾರ್ಜ್ ಮಾಡ್ತಾರೆ. ಸೊ ಈ ಥರ ಫಾರೆಸ್ಟ್ ಚೆಕ್ ಪೋಸ್ಟ್ನ ನಾವು ಕ್ರಾಸ್ ಮಾಡಿ ಹೋದ್ಮೇಲೆ ಈ ಥರ ದಟ್ಟವಾದಂಥ ಅರಣ್ಯದ ಒಳಗಡೆ ಈ ಥರ ರೋಡ್ಸ್ ನಮಗೆ ಸಿಗುತ್ತೆ. ರೋಡ್ ಸಖತ್ ಡೇಂಜರ್ ಆಗಿದೆ ಮತ್ತು ಜೀಪ್ ರೈಡ್ ತುಂಬಾ ಅಡ್ವೆಂಚರ್ ಆಗಿರುತ್ತೆ. ಎಷ್ಟು ಮಜಾ ಬರುತ್ತೋ ಅಷ್ಟೇ ಭಯನೂ ಆಗುತ್ತೆ. ನಾವಿವಾಗ ಸಮ್ಮರ್ ಟೈಮಲ್ಲಿ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ ಈ ರೂಟಲ್ಲಿ. ಮಳೆಗಾಲದಲ್ಲಿ ಇಲ್ಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ಈ ರೂಟ್ಗಳು ತುಂಬಾ ಡೇಂಜರಸ್ ಆಗಿರುತ್ತೆ. ಸೊ ಜೀಪ್ ಕೂಡ ಇಲ್ಲಿ ಹೋಗಲ್ಲ. ಇದು ಸಹ ಒಂದು ಚಿಕ್ಕ ಬ್ರಿಡ್ಜ್, ಕಾಳಿ ನದಿನ ಕ್ರಾಸ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಸಮರ್ ಆಗಿರೋದ್ರಿಂದ ಅಷ್ಟೊಂದು ನೀರಿಲ್ಲ ಇದು. ಬಟ್ ಇದು ಜಸ್ಟ್ ಬ್ಯಾಕ್ ವಾಟರ್ಸ್. ಮೇನ್ ರಿವರ್ ಬಂದು ನಾವು ಇವಾಗ ಹೋಗ್ತಾ ಇರುವಂಥ ಐಲ್ಯಾಂಡ್ ಹತ್ರ ಇದೆ. ತುಂಬಾ ಸಖತ್ತಾಗಿದೆ. ಸೊ ಫೈನಲಿ ನಾವು ಐಲ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲೊಂದು ಇನ್ಫಾರ್ಮೇಷನ್ ಬೋರ್ಡ್ ಸಹ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಜೋಯಿಡಾ ಮತ್ತು ಶಿವಪುರ ಐಲ್ಯಾಂಡ್ನ ಕನೆಕ್ಟ್ ಮಾಡೋಕ್ಕೆ ಕಟ್ಟಿರುವಂಥ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಇಲ್ಲಿ ಕಾಣ್ತಾ ಇರೋ ಸೂಪರ್ ಆಗಿರುವಂಥ ಕಾಳಿ ನದಿ ನೀವು ನೋಡ್ಬೋದು. ನಾವು ಮಾರ್ಚಲ್ಲಿ ಹೋಗಿರೋದ್ರಿಂದ ಸಖತ್ ಬಿಸಿಲಿದ್ರೂ ಕೂಡ ಈ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ತಾ ಇದ್ರೆ ತಣ್ಣಗೆ ಗಾಳಿ ಬರುತ್ತೆ. ರಿಯಲಿ ಸಖತ್ ಎಂಜಾಯ್ಮೆಂಟ್ ಮಾತ್ರ ಆಗುತ್ತೆ. ಇಲ್ಲಿ ಅಮೇಝಿಂಗ್ ವ್ಯೂ ಇದೆ. ನೀರು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಇಲ್ಲಿ ಮಾತ್ರ ಬರಲೇಬೇಕು. ದಾಂಡೇಲಿಗೆ ನೀವು ಟೂರ್ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ. ದಾಂಡೇಲಿಯಿಂದ ಹಾರ್ಡ್ಲಿ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಸೊ 1-1.5 ಅವರ್ಸಲ್ಲಿ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಈ ಬ್ರಿಡ್ಜ್ ಸುಮಾರು 234 ಮೀಟರ್ಸ್ ಉದ್ದ ಇದೆ. ಸೊ ಇದ್ರ ಮೇಲೆ ಇವನ್ ಬೈಕ್ ಕೂಡ ಹೋಗುತ್ತೆ. ಸೊ ಬ್ರಿಡ್ಜ್ನ ಕ್ರಾಸ್ ಮಾಡಿ ಬಂದಮೇಲೆ ನಾವು ನದಿ ತೀರಕ್ಕೆ ಬರೋಕ್ಕೆ ಕೂಡ ಒಂದು ದಾರಿ ಮಾಡಿದ್ದಾರೆ. ಅಲ್ಲಿಂದ ಬರ್ಬೋದು, ನದಿ ನೀರಲ್ಲಿ ಎಂಜಾಯ್ ಮಾಡ್ಬೋದು. ಸಖತ್ ಕೋಲ್ಡ್ ಆಗಿರುತ್ತೆ ನೀರು, ಎಂಜಾಯ್ ಮಾಡ್ಬೋದು ವಾಟ್ರಲ್ಲಿ. ಜಾಸ್ತಿ ದೂರ ನೀರು ಒಳಗಡೆ ಹೋಗೋಕ್ಕಾಗಲ್ಲ, ಸಡನ್ನಾಗಿ ಡೀಪ್ ಇರೋದ್ರಿಂದ. ಸೊ ನದಿ ತೀರದಲ್ಲೇ ಕುಂತ್ಕೊಂಡು ನಾವು ಎಂಜಾಯ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.